ಐತಿ. ಬಾಳ ಬಾಳ ಮತ್ತೆ ಅಡಿಗೆ ನೋಡ್ರಿ ವಾಹನ, ಇದನ್ನ ತಗೊಂಡ್ ಹೋಗಿ ಮತ್ತೇನ್ ಮಾಡ್ಬೇಕಾಗತೈತಿ? ಒಂದು ಚಾಲ ನಾನು ಮಾತಾಡ್ತಿದ್ನಿ, ಚಾಲ ಹಾಡಕ್ಕೆ ಏನು ತೋಮಸ್ತ. ಮೊದಲು ನಮ್ಮ ಸರ್ಗಳು ಹೇಳ್ಯಾರ. ಏನ್ ಹೇಳ್ರಿ? ಇವತ್ತ ಏನ್ ಮಾತಾಡ್ರಿ? 18 ಪುರಾಣದಾಗ ಮಾತಾಡ್ರಿ. 18 ಪುರಾಣ ಬಿಟ್ಟು ಮಾತಾಡಬೇಡ್ರಿ. ಅವ್ಯಾಕ್ ಶಬ್ದವನ್ನು ನುಡಿಬೇಡ್ರಿ. ನುಡಿಬ್ಯಾಡ್ರಿ. ಆದ್ರೂ ಹೇಳಿದ್ದು ಅದಕ್ಕೆ ವಾಣಿಗೆ ಗೊರ್ತಿಲ್ಲ. ಆ ಕ್ವಾನ್ ಕೊಡ್ತಿಲ್ದ ಏನಾರ ಮಾತಾಡ್ತೈತಿ? ಪುರಾಣ ಕೊಡ್ತಿಲ್ಲ. ಒಟ್ಟ ಸೋಲು ನನ್ನ ಮಕ್ಕಳು ಇವರು. ಹೌದು, ನಾ ಬೇಕಾದ್ರೆ 18 ಪುರಾಣದಾಗ ಸೋಲು ನನ್ನ ಮಕ್ಕಳು. ಹೆಣ್ಣಿಗೆ ಸೋಲು ನನ್ನ ಮಕ್ಕಳು ಇವರು. ಗಂಡ ಎಂದು ಗೆದ್ದಿಲ್ಲ, ಹೆಣ್ಣು ಬೇಕಾದ್ರೆ ಗೆದ್ದೈತಿ. ಎದ್ರ ಗೆದ್ದೈತಿ ಕೇಳ, ನಿನಗೆ ತಿಳಿದಿಲ್ಲ, ನನಗೆ ಕೇಳ. ಚುಟ್ಟಕ ಎಲ್ಲನು ಎತ್ತರಾಗ ಸೋತಾರ ಅಂತ ಕೇಳಿದ್ರೆ ಇತ್ತರಾಗ ಸೋತಾರ ಅಂತ ಹೇಳ್ತಾನೆ. ಕೊಟ್ಟಕ್ಕು ಗಂಡಸರ ಎತ್ತರಾಗ ಹೆಣ್ಣಿಗೆ ಸೋತಾರು, ಇತ್ತರಾಗ ಸೋತಾರು. ಹೌದು ಹೌದಾ? ಹೆಣ್ಣು ಬೇಕಾರೆ ಅದಕ್ಕೆ ನಿನಗೆ ಸೋತೈತಿ. ಅದಕ್ಕೆ ಸೋತೈತಿ? ನಿನ್ನ ತಾಕತ್ ಇದ್ರೆ ಹೇಳುದ ಇದ್ರಾಗ ಸೋತೈತಿ ಅಂತ ಹೇಳಿ. ನಿಮ್ಮಂತಾರ ಮಕ್ಕಳ್ರೇ, ಮತ್ತ ಮಕ್ಕಳನ್ನ ತಪ್ಪು ತಿಳ್ಕೊಬೇಡ್ರಿ. ಹಾಡಿದ್ಲೆ ಇದೆ ಈಗ. ಹೌದೌದು, ಮಕ್ಕಳ್ರೆ ಅನ್ನೋದಲ್ಲ, ಮಗನ ಅನ್ನತ್ತ ನಿನ್ನ. ಇದು 18 ಪ್ರಾಣದ ಸೌಶ್ಯ ಬಂದ್ರೆ ಕೇಳ್ಬಹುದು. ಹೆಂಗಪ್ಪ ಕೇಳಿದ್ರೆ ಇವತ್ತ ವಿಷಯ ಏನ ಹೊಳ್ಳಿ ಮಾತಾಡಿರ ಅರ್ಥ ಇರಂಗಿಲ್ಲ. ಹೌದೌದು. ಆದ್ರೆ ಇನ್ನೊಮ್ಮೆ ಹೇಳ್ತೇನೆ, ಏನ ಇವತ್ತ ಪ್ರಜಾಸೃಷ್ಟಿ ನಡೆದಿತ್ತು. ನಡೆದಿತ್ತು ವಿಶ್ವಂತಕ ಬಂದ್ರು, ಎಲ್ಲಾರು ಬೇಡ್ಕೊಂಡ್ರು ದೇವತೆಗಳ. ನಮ್ಮ ವಿಜ್ಞಾನ ಪರಿಹಾರ ಮಾತು ಬೇಡ್ಕೊಂಡ್ರು, ಏನು ಕಾಡತ್ ಬೇಡ್ಕೊಂಡ್ರು ನಮಗ್ ಗೊತ್ತಿಲ್ಲ. ಅವಾಗ ಬೇಡ್ಕೊಂಡಾಕ ಬಂದಾಗ ಏನ್ ಮಾಡಿದಾನೆ ಬ್ರಹ್ಮದೇವರು? ಬಹಳ ಪ್ರಯಾಸಪಟ್ಟ ಈಶ್ವರನ ಒಲಿಸಿಕೊಂಡ. ಈಶ್ವರನ ಒಲಿಸಿಕೊಂಡ, ಈಶ್ವರನಿಂದ ಸೃಷ್ಟಿ ಮಾಡಿರು. ನಿನ್ನ ಬಾಯಲ್ಲಿ ನೀನು ಪದಾನು ಹಾಡಿದಿ, ನೀನು ಹೇಳಿದಿ, ನೀನು ಹೇಳಿದಿ. ಏನ್ನ ಯಾರಿಗಪ್ಪ ಅನ್ನಬೇಕು? ಈಶ್ವರ ಗಣಬೇಕು, ಏನು ಬ್ರಹ್ಮಗನ್ನಬೇಕು? ಬ್ರಹ್ಮಗನ್ಬೇಕು. ಅವ ಯಾರ್ಯಾರ ವಿಘ್ನ ಕಾಡ್ಯಾನೋ, ಯಾರ್ಯಾರ ಕಾದ್ದಾನೋ, ಹೌದೌದು, ಅವ್ರ ಹೆಸರು ಹೇಳ. ಅದ್ನಿ ಗೊತ್ತಿಲ್ಲ, ಅದಕ್ಕೆ ಮಾಮ ನೀಗರಿಕ ಮಾತಾಡ್ದ್ಯಾಕ ಪದ ಬರೀದ್ಯಾಕ? ಹೌದೌದು. ಎಲ್ಲಂದ್ರೆ ಕೇಳ, ಪ್ರಾಸವಿಲ್ಲದ ಪ್ರಾಸ ಕೊಟ್ಟು ನೋಡ. ಹೌದೌದಾ? ಎರಡು ರೆಡಿ ಐತಿ, ಮತ್ತ ಬೇರೆ ಐತಿ. ಈಗ ಹೇಳಂಗಿಲ್ಲ, ನೀ ಮಾತಾಡಿದ ನಿನಗೆ ಹೇಳತ್ತನು. ಹೌದೌದು, ಅದನ್ನ ಒಳ್ಳೆ ವಿಷಯ ಬೇಡ, ಬೇರೆ ಮಾತಾಡ್ನು. ಹೌದೌದು. ಇನ್ನ ನಾ ಹೇಳತ್ತ ನಿನಗ, ಹಂಗ ನಿಮ್ಮವನಿಂದ ಏನತ್ತ ಏನಾರ ಒಂದಿಷ್ಟು ನೀರು ಹುಟ್ಟಿರ ಹೇಳ್ರಿ ಅಂತ ಹೇಳಿವಲ್ಲ. ಇಷ್ಟ ಅಲ್ಲ, ಬಹಳ ತ್ರಸ್ತು ಅಂತ ಹೇಳಿ. ಇಷ್ಟ ಅಲ್ಲ, ಹೌದೌದು, ನಮ್ಮ ಅವ್ವನಿಂದ ನೀರು ಹುಟ್ಟೈತಿ, ಎತ್ತರಿಂದ ಹುಟ್ಟೈತಿ ಅಂತ ನಾ ನಿನಗೆ ಇದೇಗ ಕೇಳಿವಿ. ಹೌದೌದು. ನಿಮ್ಮ ಅಪ್ಪನಿಂದ ನೀರು ಹುಟ್ಟೈತಿ, ಎತ್ತರಾಗ ಹುಟ್ಟೈತಿ? ಎದ್ರಾಗ ಹುಟ್ಟೈತಿ? ಎತ್ತರಿಂದ ಹುಟ್ಟೈತಿ? ಎತ್ತರಿಂದ. ಅದನ್ನ ಕೇಳಿದ, ಅದನ್ಯಾಕೆ ಹೇಳುವಲ್ಲಿ ಅದನ್ನು ಸೈಡ್ ಇಟ್ಟದನ್ರಿ ನಾವು. ಬೇಕಾದ್ರೆ ನಾನು ಕೇಳ, ನಿಮ್ಮ ಅವನ ಎತ್ತ, ನಿಮ್ಮ ಅವನ ನೀರು ಹುಟ್ಟಬೇಕಾರೆ ಎತ್ತರಿಂದ ಹುಟ್ಟೈತಿ? ಹೌದೌದೌದು. ಹೇಳಿ ಹೋಗ್ತಾನೆ ತಿಳ್ಕೊ. ನೋಡಿಲ್ಲಿ ದನ ಕರಗಳು ಮನುಷ್ಯವ್ರಿಗೆ ಮಾನವರಿಗೆ ಯಾರ್ಯಾರಿಗೂ ಕುಡಿಲಿಕ್ಕೆ ನೀರಿಲ್ಲದಕ್ಕೆಲ್ಲ ಸಪ್ತ ಸಂದ್ರ ಎಲ್ಲ ಬತ್ತಿ ಹೋಗಿದ್ದು. ಹೌದೌದಾ? ಅವಾಗ ದೇವಾನ ದೇವತೆಗಳು ಬಂದ್ರೆ ನನ್ನ ಪಾರ್ವತಿ ತಾಕ ಬೇಡ್ಕೊಂಡ್ರೆ ಏನಂತ? ಕುಡಿಯಾಕ ನೀರಿಲ್ಲ, ಗುಬ್ಬಿ ಇವತ್ತ ದನಕರ, ಇವತ್ತು ಪ್ರಾಣಿ ಪಕ್ಷಿ, ಹಿಂಗಾಗೈತಿ. ನೀರಿಲ್ಲ ಅಂದಾಗ ಪಾರ್ವತಿ ಎತ್ತರಿಂದ ನೀರು ಹುಟ್ಟಿಯಾವತ್ತು ಹೇಳ್ತಂತ ತಿಳ್ಕೋ. ಪಾರ್ವತ ದೇವಿ ಬರೇ ಇವ್ರು ಇವ್ರ ನೋಡಿ ಕಸಿನ ದುಃಖ ತಡಿದಾರಕ್ಕಾಗಿ ಕಣ್ಣೀರಿನಿಂದ ಸತ್ತ ಸಮುದ್ರ ಸಾಗರ ಹೋಗಿ ಹರ್ದಾವ್. ಹೌದಾ? ನಿಮ್ಮ ಅಪ್ಪ ಅನ್ನ ಎತ್ತರಿಂದ ಹರ್ದಾವು? ಅವ್ರೂ ಹರಿದವ್ರಲ್ಲ. ಎತ್ತರಿಂದ? ಎತ್ತರಿಂದ ಅವ್ರಿಗೆ ಗೊತ್ತಿರಲಿ. ಗೊರ್ತಿದ್ರೆ ಹೇಳ್ಬೇಕಿರ್ಕ ಮುಚ್ಕೊಂಡ್ ಕೊಂಡಬೇಕ. ಹೌದೌದು. ನಾ ಮೊದಲ ಹೇಳಿದ್ದೀನಿ, ಇದೇಗೊಂದು ಮಾತು ಕೇಳಿವಿನಿ. ಹೆಂಗ ಮಸ್ತರ? ಇವತ್ತು ನಮ್ಮ ಅವ್ವ ಯವನಿದಿಂದ ನಿಮ್ಮ ಅಪ್ಪ ಬ್ರಹ್ಮದೇವರು ಸೃಷ್ಟಿ ಮಾಡೋ ಹುಟ್ಟಿ ಬಂದಾನ. ಹೌದೌದ. ಇವತ್ತು ನನ್ನ ಪ್ರಕೃತಿ ಹುಟ್ಟಬೇಕಾರೆ, ಪಾರ್ವತಿ ಹುಟ್ಟಬೇಕಾರೆ, ಸರಸ್ವತಿ ಹುಟ್ಟಬೇಕಾರೆ ನಿಮ್ಮ ಅಪ್ಪಗೊಂದು ಚಿಹ್ನೆ ಐತಿ. ಏನೈತಿ? ಯಾವ ಚಿಹ್ನೆ ಐತಿ? ಆ ಯಾವ ಚಿಹ್ನೆದಾಗ ನಮ್ಮ ಅವ್ರು ಯಾರು ಹುಟ್ಟ್ಯಾರು? ಯಾರು ಹುಟ್ಟ್ಯಾರು? ಹೆಣ್ಣಗಂಡ ಹಾಡಿಕೆ ಇದಕ್ಕತ್ತಾರ. ಇದಕ್ಕತ್ತಾರ. ಶಿವಶಕ್ತಿ ಒಕ್ಕವಾದ ಗಂಡ ಹೆಣ್ಣು ಜಗಳಿದ. ಯಾವಾಗ ಉಂಡು ಮಲಗೋತಕ ಅಟ್ಟರ್ಲೆ ಅವ್ರು. ಗಂಡ ಹೆಂಡತಿ ಜಗಳ ಹೆಂಗಿರ್ಬೇಕು? ಗಂಡ ತಿಡಿದಂಗ ಇರ್ಬೇಕು. ಆದ್ರ ರಾಡಿ ತಿಡಿದಂಗ ಮಾಡಕ್ ಹೋಗ್ಬೇಡ. ಹೌದೌದು. ಇವ್ ಬಂದ ನೋಡಿ, ಇವ್ ಕುಡ್ಸಲಿಯ ಬೇಡ ಮಾತಾಡಂಗಿಲ್ಲ. ಅವ್ಯಾಕ ಶಬ್ದ ಮತ್ ನನ್ ತಕ ಬರ್ತಂದ್ರೆ ಬೇರೆ ಐತಿ. ಬಾಳ ಸಮಾಧಾನ. ಇದು ಬರ್ತ ಬೇರೆ ಐತಿ ಕಡೆ. ಇವತ್ತು ಬರ್ತ ಬೇರೆ ಐತಿ. ಎಂತ ಬರ್ತ? ಇದು ಬರ್ತ ತೋರ್ಸಲ್ಲ. ಅದಕ್ಕಾಗಿ ಇವತ್ತ ನಾ ಹೆಣ್ಣನೇ ಹೆಚ್ಚ, ಹೆಣ್ಣನೇ ಶ್ರೇಷ್ಠ, ಹೆಣ್ಣನೇ ಇವತ್ತು ಜಗತ್ ಕಣ್ಣ. ಹೌದು. ಹೆಣ್ಣ ಹೆಚ್ಚ ಅಂತ ಹೇಳಕತ್ತನು. ಹೆಣ್ಣ ಹೆಚ್ಚಪ್ಪ ಅಂದ್ರೆ ಎತ್ತರಾಗ ಹೆಚ್ಚ ಅನ್ನೋ ಹಿಂಗ ಇರ್ಬೇಕು. ಹಿಂಗ ಇರ್ಬೇಕು. ಸ್ತ್ರೀ ಅಂದ್ರ
ಸ್ತ್ರೀ ಅಂದ್ರೆ ಹೆಣ್ಣಿಲ್ಲೋ ಹೆಣ್ಣಲ್ಲ ಅರ್ಥ ಆಗ್ತೈತಿ ಅರ್ಥ ಆಕೈತಿ ಎತ್ತರ ಆಗಿ ಹೆಚ್ಚ ನನಗ ಆಕೈತಿ ಹೊನ್ನಾಕ ಹೆಚ್ಚೋ ತಿನ್ನಾಕ ಹೆಚ್ಚೋ ಹಾಡಾಕ ಹೆಚ್ಚೋ ಬಾರ್ಸಾಕ ಹೆಚ್ಚೋ ಕುಣಿಯಾಕ ಹೆಚ್ಚೋ ಏನ್ ಸಿಗದಾಡಕ್ಕೆ ಹೆಚ್ಚೋ ಮಾತಾಡಕ್ಕೆ ಹೆಚ್ಚೋ ಏನ್ ಹಾಡಕ್ಕೆ ಹೆಚ್ಚೋ ಹಾ ಎತ್ತರ ಎತ್ತರ ಆಗಾರ ಒಂದ್ ಹೆಚ್ಚಿರ್ಬೇಕಲ್ಲ ಹೌದ ನಿಮ್ಮಪ್ಪ ಎತ್ತರಾಗ ಹೆಚ್ಚು ಎದುರಾಗ ಹೆಚ್ಚ ನಾ ಇದೇಗ ಕೇಳಿದನು ಸೆರೆ ಕುಡಿಯಾಕ ಹೆಚ್ಚು ಹೌದೌದು ಕಟ್ಟರ ದಂಡಿಗೆ ಬೀಳಾಕ ಹೆಚ್ಚು ಬೀಳಾಕ ಹೆಚ್ಚು ಬರೇ ನಿನ್ನಗತ್ತೆ ಲಪಂಗ ನಾಯಿಗತ್ತೆ ಮಾತಾಡಕ್ಕೆ ಹೆಚ್ಚು ಹೌದೌದೌದು ಮತ್ತೆ ಇಲ್ಲದ ಅಲ್ಲದಪ್ಪ ಅಂದ್ರೆ ಮಾತಾಡಕ್ಕೆ ಹೆಚ್ಚು ಮಾತಾಡಕ್ಕೆ ಹೆಚ್ಚು ಇಲ್ಲ ಮತ್ತೆ ಏನ್ ಅದಕ್ಕ ಇದಕ್ಕ ಹೆಚ್ಚು ಅನ್ನುವಂಗ ಇರ್ಬೇಕು ನೀವು ಸೃಷ್ಟಿ ಮಾಡ್ತನಂದ್ರು ಅಲ್ಲಿ ಹೆಚ್ಚು ಹತ್ತಿರ್ಬೇಕು ಇತ್ರಾಗನ ಹೆಚ್ಚ ಹೌದೌದು ನಮ್ಮವ್ವ ಅಂತ ಹೇಳ್ತಂತ ತಿಳ್ಕೋರಿ ಹಂಗ ಬರ್ಕೋರಿ ಸರ್ ನಮ್ಮವ್ವ ಹೆಣ್ಣಂದ್ರೆ ಹೆತ್ತರಾಗ ಹೆಚ್ಚ ಹೌದೌದು ಸ್ತ್ರೀಯರ ಐತ್ರಿ ಸರ್ ಹೆಣ್ಣಂದ್ರೆ ಸ್ತ್ರೀ ಅಂದ್ರೆ ಹೆಣ್ಣರಲ್ಲ ಬರ್ಕೋರಿ ಸರ್ ಅಧಿಕಾರದಾಗ ಹೆಚ್ಚ ಯಾವಾರದಾಗ ಹೆಚ್ಚ ಇದ ಶಿವಪುರಾಣ್ರಿ ಭಾಗ ನಾಲ್ಕು ಐದು ಘರ್ಷಣೆ ನೆಪ್ಪಿದ ಹಾ ಘರ್ಷಣೆ ಅಲ್ಲಿದ ಹೆಚ್ಚ ಅನ್ನೋದು ಹೆಚ್ಚ ಅನ್ನೋದು ಹೆಚ್ಚ ಅನ್ನೋದು ನಮ್ಮವ್ವ ಅಧಿಕಾರದಾಗ ಹೆಚ್ಚ ಹೌದೌದ ವ್ಯವಹಾರದಾಗ ಹೆಚ್ಚ ಹೌದು ಶಿವಪುರಾಣ ಭಾಗ ನಾಲ್ಕು ಐದು ಹೌದೌದು ಹೇಳಿದಾಗ ನಿಮ್ ಕೈಯಾಗ ಬುಕ್ ಕೊಡ್ತೇನ್ರಿ ಹಂಗ ನೀ ಅದರ ಹೆಚ್ಚಿದಿ ಅದಕ್ಕಾಗಿ ಹೆಂಗ ಪಾತ್ ಕೇಳಿದ್ರ ಇವತ್ತು ಬಹಳ ಮಾತಾಡಿ ಬಹಳ ಅವಶ್ಯಕತೆ ಮಾತಾಡಂಗಿಲ್ಲ ನಿನ್ನಂಗೆ ಏನಾರ ಈಗ ಡೊಂಗಿ ಮಾಡಂಗಿಲ್ಲ ಎತ್ತು ನೀನ್ ತಾಕ ಪಾವ್ರ ಇದ್ರೆ ಮಾತಾಡುದು ಎಲ್ರಿ ಸುಳ್ಳ ಮುಚ್ಕೊಂದ ನಿಮ್ಮದೆಲ್ಲ ಬಯಲಿ ಬಿಟ್ಟನ್ನ ಏನಿದ ಹೊಸದು ಅಲ್ಲ ಹಳಿದು ಅಲ್ಲ ಇರ್ಲಿ ನನಗೆ ದಿನ ಎಂತ ಮಾಮಾಗಳು ಬಹಳ ಮತ್ತ ಮಾಮಾಗಳು ಅಂದ್ರೆ ನೀವು ಹಂಗ ಮಾಮಾಗಳು ಅಲ್ಲ ಆದ್ರೂ ಕೂಡ ಈ ಮಾಮ ಬಹಳ ಚಲೋ ನಾ ಮಾತಾಡ್ಬೇಕಾರೆ 18 ಪುರಾಣದಾಗ ಸಮಾಧಾನ ಮಾಮಾಗಳು ಅಂದ್ರೆ ಹಂಗ ಮಾಮಾಗಳು ಅಲ್ಲ ನೀವು ನನ್ನ ಸ್ವಾದ್ರ ಮಾಮಗಳು ಸ್ವಾದ್ರ ಮಾವ ಆದ್ರೂ ಒಬ್ಬರಿಗೆ ಕೊಟ್ಟಿರಿ ಸಿಟ್ಟು ತಿಳ್ಕೊಬೇಡ ಎಲ್ಲ ಒಬ್ಬರಿಗೆ ಕೊಟ್ಟಿರಿ ಏನ್ ಕೊಟ್ಟಿರಿ ನಿಮ್ಗೆ ಗೊತ್ತ ಏನ್ ಕೊಟ್ಟಿರಿ ನಿಮ್ಗೆ ಗೊತ್ತ ಅದಕ್ಕಾಗಿ ಇವತ್ತು ಸೋಲು ನನ್ನ ಮಕ್ಕಳೇ ಇವತ್ತು ನೀವು ಸೋಲು ನನ್ನ ಮಕ್ಕಳು ಸೋಲು ನನ್ನ ಮಕ್ಕಳು ಇದು 18 ಪುರಾಣದಾಗ ಇದನ್ನು ಬರ್ಕೋರಿ ಸರ್ ಇದನ್ನು ಬರ್ಕೋರಿ ಹೇಳ್ತೇನ್ರಿ ಎತ್ತರಾಗ ಸೋಲು ನನ್ನ ಮಕ್ಕಳು ಇವರತ್ತೆ ಇದನ್ನು ಬರ್ಕೋರಿ ಪದ್ಮ ಪುರಾಣ ಭಾಗ ಆರು ಮಾತಾಡಿದ ಒಟ್ಟ ಲೇಕ್ ನಾ ಹೆಂಗ ಹೇಳತ್ತಲ್ಲ ನಿನ್ನ ತಾಕ ತಾಕತ್ತಿದ್ರೆ ಮಾತಾಡುದ ತಾಕತ್ತಿರ್ಕ ಮಾಮ ಗೌಡ್ರೆ ಯಾಕ್ರು ಯಾಕೆ ಆಡ್ತೀರಿ ಸಮಾಧಾನ ಚಲೋ ಹೋದಿರಿ ಚಲೋ ಆಗಿ ಉಳಿರಿ ಮಾಮ ಗೌಡ್ರೆ ಇಂತಾರ ಜೋಡಿ ಬೆಲ್ ಕಟ್ಟಿ ನೀವು ಕೇಳಬೇಡ್ರಿ ಮುಂದೆ ನೋಡ್ರಿ ಅದಕ್ಕಾಗಿ ನಮ್ಮ ಅಮ್ಮಗಳು ಬಹಳ ಚಂದಾರ ನಮ್ಮ ಅಮ್ಮಗಳು ಚಂದ ನಮ್ಮ ಅಮ್ಮಗಳು ಕೆಡಿಸ್ತಾರೆ ಅದಕ್ಕಾಗಿ ಯಾಕೆ ಪಾತ್ಕೇರಿ ಹೆಣ್ಣನೇ ಶ್ರೇಷ್ಠ ಹೆಣ್ಣನೆ ಇವತ್ತು ಜಗತ್ತಿನ ಕಣ್ಣ ಜಗತ್ತಿನ ಕಣ್ಣು ಇವತ್ತು ಬಲ್ಲವರು ಒಂದು ಮಾತನ್ನ ಹೇಳ್ತಾರೆ ಹೆಣ್ಣಿನ ನೆಲೆ ಯಾವಾಗೂ ತಿಳಿದಿಲ್ಲ ನಿನಗೂ ತಿಳಿದಿಲ್ಲ ನಿಮ್ಮ ಅಪ್ಪಗೂ ತಿಳಿದಿಲ್ಲ ನಿಮ್ಮ ಅಪ್ಪ ನಿಮ್ಮ ಅಜ್ಜ ಮುತ್ಯಾಗೋ ತಿಳಿದಿಲ್ಲ ನಿನಗೇನ್ ತಿಳಿತೈತಿ ನಿಮ್ಗೇನ್ ತಿಳಿದು ಮಾತಾಡಕ್ ಬಂದಾನ ಹಬ್ಬನ ಆಯ್ತ ಅದಕ್ಕಾಗಿ ಹಿಂಗೈತಿ ಅವರ ಇವತ್ತೊಂದು ಘರ್ಷಣೆ ಬರ್ಕೋರಿ ಸರ್ ಹೆಂಗ ಘರ್ಷಣೆ ಮಾಡ್ಬೇಕು ಓರ್ತೈತೇನ ಇವತ್ತಿಲ್ಲ ಎಲ್ಲಾರು ರೈತರದಾರಲ್ಲ ರೈತರಲ್ರಿ ಇವತ್ ರೈತರ ಮೇಲೆ ಒಂದು ಘರ್ಷಣೆ ಅಂತ ಹಸಿರು ಟವಲ್ ಹೋಗುತ್ತೀರ ಇತರ ಮೇಲೆ ನಂದೊಂದು ಘರ್ಷಣೆ ಇವತ್ತು ನಿಮ್ದೊಂದು 2 ಎಕರೆ ಹೊಲ ಆಯ್ತು 2 ಎಕರೆ ಹೊಲ ಆಯ್ತು 10 ಎಕರೆ ಹೊಲ ಆಯ್ತು 10 ಎಕರೆ ಹೊಲ ಆಯ್ತು ಬೇಡ ಬೆಟ್ಟ ಗಂಟೆ ಇರ್ಲಿ ಬೇಡ 10 ಗಂಟೆ ಇರ್ಲಿ ಕೂರು ಗಂಟೆ ಇರ್ಲಿ ನಿಮ್ ಇದ್ದಷ್ಟ ಹೊಲದೊಳಗ ಅಂದ್ರೆ ಕೃಷಿ ಒಳಗ ಬಂದಂತ ದ್ರೋಹ ಒಳಗ ಲಾಭದೊಳಗ ಇವತ್ತು ನೀವು ಒಂದು 10 ಚೀಲ ಗೊಂಜಾಳ ಆಗೈತಿ 10 ಟನ್ ಕಾಪ್ ಆಗೈತಿ ನಿಮ್ ಇದನ್ನ ಹೇಳತ್ತಂದ್ರೆ ಅದ್ರಾಗ ದ್ರೋಹ ಅನ್ನೋದೈತಿ ಅಂದ್ರ ಇವತ್ತು ನಿಮ್ ಬಂದ ದ್ರೋಹದೊಳಗ ಲಾಭದೊಳಗ ಎಷ್ಟು ಪಾಲ್ದಾನ ಮಾಡಬೇಕು ಇದಕ್ಕೆ ನೋಡ್ರಿ ಸರ ಪುರಾಣ ಹೆಸರು ಹೇಳ್ದೇನ ಏತರ್ಗಪ್ಪಿರ್ಲೆ ನೀವ್ ಎಲ್ಲಾನು ಈಗ ಗಾಳಿಗೆ ತೂರಿ ಬಿಡವ್ರ ನೀವು ಗಂಡಸರ ಮುಂದೆ ಮುಚ್ಚಿಡುವಂಗಿಲ್ಲ ಏನ ದೂರ ಐತು ನೋಡಿ ಇಲ್ಲಿ ಎಲ್ಲ ಬಿಚ್ಚ ಹೇಳ್ತಾರ ಯಾವತ್ ನನ್ನ ಗಂಡ ಬೇಕು ನನ್ನ ಗಂಡ ದೇವ್ರ ಇವತ್ತು ನನ್ನ ಗಂಡನೇ ದಿಕ್ಕ ಗಂಡನೇ ದಿಕ್ಕ ಗಂಡನೇ ಕಣ್ಣ ಕುಂಟ ಇರುವ ಗಂಡನ ಬಿಟ್ರೆ ಯಾರಿಗೂ ಇಲ್ಲ ಕುಂಟ ಇರುವ ಇವತ್ತು ಗಂಡ ಹೆಂಡತಿನ ಮದುವೆ ಮಾಡ್ಯಾರ ಯಾರು ಮಾಡ್ಯಾರು ರಾಮದಾರ ಹೌದೌದು ಒಂದ ವಿಜಯನಗರ ಹುಡುಗಿ ತಂದಾರ ವಿಜಯನಗರ ಹುಡುಗಿ ತಂದಾರ ಒಂದು ನಿಂಗಾಪುರದಿಂದ ತಂದಾರ ನಿಂಗಾಪುರದಿಂದ ಮಾಮನ್ ಮಾಮನ್ ತಂದಾರ ಇವ್ರಿಗಿಬ್ರು ಗಂಡ ಒಂದು ಗಂಡ ಒಂದು ಹೆಣ್ಣ ಮದುವೆ ಮಾಡ್ಯಾರ ಅವ್ರ ಹೆಂಗ್ ಮಾಡ್ಯಾರು ವರ್ಷ ತುಂಬ ಕೊಡದ ಒಟ್ಟ ನಮ್ ಕೈಯಾಗ ಒಂದು ಕೂಶಿನ ಕೊಡ್ರಿ ಕೂಶಿನ ಕೊಡ್ರಿ
ಗಂಡ ಹೆಂಡತಿ ಕೂಡಿದಾಗ ಮಕ್ಕಳಾಗೋಲ್ಲ. ತಪ್ಪು ತಿಳ್ಕೊಂಡಿ ಮತ್ತ ನೀ ಗಂಡ ಹೆಂಡತಿ ಕೂಡಿದಾಗ ಮಕ್ಕಳಾಗೋಲ್ಲ. ಹೌದ್ ಹೌದ. ನೀವು ಮತ್ ನಮ್ಮ ಮನ್ಯಾಗ ಮಲ್ಕೋದ, ನೀ ಹೋಗಿ ಹೆಣ್ಮಕ್ಳು ಗುಡಿಯಾಗ ಮಲ್ಕೋದ ಅಂದ್ರೆ ಏನ? ಮಕ್ಕಳು ಹೆಂಗಾಗುವ? ಹೆಂಗಾಗು? ನಾಮಕ ವಸ್ತು ಇದು. ಹೌದ್ ಹೌದು. ಗಂಡ ದಾನ ಅಂದ್ರೆ ಸಾಕು, ಗಂಡ ದೇವ್ರ ನನಗ, ನಾ ಏನ್ ದೇವ್ ಅನ್ನೋದಿಲ್ಲ. ಅದ ನೆಕ್ಸ್ಟ್ ಪದ, ಗಂಡ ದೇವ್ರ ನೆಕ್ಸ್ಟ್ ಅದ. ಅದಕ್ಕೈತಿ ಸವಾಲ್ ನೀಡಿದವ್ರಿ ಅವ್ರು ಕೇಳ. ಹೌದು. ಏಕ್ ಕಾಲಕ ಕೊಡ್ಬೇಕ್ರಿ? ಬೇಕಾದ್ರೆ ತೋರಿಸಿ. ಏನು ಅವ್ರು ಹಿಂದಾಡಿ ತೋರಿಸ್ರಿ ಸರ್. ಹಾಂ ಹ್ಞೂ ರೀ ಸರ್. ಹಿಂಗ್ ನೋಡಿಲ್ಲಿ ಗಂಡಸರಾಗಿ ಮುಂದಿರ್ಬೇಕು. ಹೌದ್ ಹೌದ. ಹಿಂದಿರಬಾರ್ದು. ಹಿಂದಿರಬಾರ್ದು. ಬಲಕ್ಕಿರ್ತೀರಿ ಗಂಡಸರು. ಹೌದ್ ಹೌದ. ಬಲಕ್ಕಿದ್ದ ಬಲಗೈ ಇರ್ಬೇಕು. ಹೌದ್ ಹೌದ. ತೆಪ್ಪಿ ಎಡಕ್ಕೆ ಬರಬಾರ್ದು. ಎಡಕ್ಕೆ ಬರಬಾರ್ದು. ಈಗ ಎಲ್ಲಾದ್ರು ನೋಡ, ಎಡಕ ಇದೀರಿ ನೀವು. ಹೌದ್ ಹೌದು. ಹಿಂದ ಇದಿರ್ಕರೆ ಮುಂದಿಲ್ಲ. ಮುಂದಿಲ್ಲ. ನಾ ಇದೀಗ ಒಂದು ಕೇಳಿವಿ, ಇವತ್ತು ನಾವು ಮುಂದದಕ್ಕರೆ ನೀವು ಹಿಂದಿಲ್ಲ. ಹೌದ್ ಹೌದು. ಕಿರಬಳಕೊಂದು ಸುತ್ತ ಆಯ್ತೀರಿ ಹಿಂದ ಹೇಳ್ತೀನ. ಹೌದ್ ಹೌದು. ಆದ್ರೆ ನಿನಕ್ ಮುಂದ ಆದನ ಅದಿ ಯಾರದಾರ ಕೇಳ ತಿಳಿನಿ. ಏನ್ ಮಾತಾಡ್ತಾನ ಲಕ್ಷ ಇಟ್ಟು ಕೇಳ. ಅದಕ್ಕೆ ಟಕ್ಕರ್ ತಂದು ಕೊಡ. ಟಕ್ಕರ್ ಕೂಡ ಒಟ್ಟ ನಿನ್ನ ತಾಕತ್ತಿದ್ರ ನಿನಗೂ ಚಿನ್ನ ನನಗೂ ಚಿನ್ನ ಹೇಳಿದಿಲ್ಲ ಸರ್ಗಳು ಕೇಳ್ಯಾರ. ಯವನಿ ಚಿನ್ನ ಒಳಗ ನಿಮ್ಮ ಅಪ್ಪ ಹುಟ್ಟ್ಯಾನ. ಹುಟ್ಟ್ಯಾನ. ನಿಮ್ಮ ಅಪ್ಪ ಬ್ರಹ್ಮದೇವ್ರ. ಬ್ರಹ್ಮದೇವ್ರ. ಸೃಷ್ಟಿ ಮಾಡವ. ಸೃಷ್ಟಿ ಮಾಡವ. ನಮ್ಮ ಅವನಿಂದ ಹುಟ್ಟ್ಯಾನ. ಹುಟ್ಟ್ಯಾನ. ಎದ್ರಾಗ ಹುಟ್ಟ್ಯಾನು ಯವನಿ ಚಿನ್ನ ಒಳಗ ಹುಟ್ಟ್ಯಾನ. ಹುಟ್ಟ್ಯಾನ. ಇದು ಮಾರ್ಕಂಡೆ ಪುರಾಣ ಭಾಗ ಹೇಳ. ಹಾಗೇಳ. ಆದ್ರ ನಿಮ್ಮ ಅಪ್ಪನಿಂದ ನಮ್ಮ ಹುಟ್ಟ್ಯಾಳ ಅಂದಿ ಎದ್ರಾಗ ಹುಟ್ಟ್ಯಾಳು. ಎದ್ರಾಗ ಹುಟ್ಟ್ಯಾಳು? ನಿಮ್ಮ ಅಪ್ಪಗೂ ಚಿನ್ನ ಐತ್ಲ. ಚಿನ್ನ ಐತ್ಲ. ಯಾವ ಚಿನ್ನ? ಯಾವ ಚಿನ್ನ ನೀ ಹೇಳ್ಬೇಕು. ಹೌದು. ಅದ ಚಿನ್ನದಾಗ ಹುಟ್ಟಬೇಕು. ಅದ ಚಿನ್ನದಾಗ ಹುಟ್ಟಬೇಕು. ಚಿನ್ನ ಅದ ಐತೋ ಇಲ್ಲೋ? ಐತೋ ಇಲ್ಲೋ ಅದನ್ನ ಹೇಳ್ತಾನೇನೋ. ಎಲ್ಲೆಲ್ಲಿ ಹೋಗ್ತೀರಿ ಅನ್ನೋದು ಐತ್ರಿ. ಐತೆ. ನಾನು ಹಾಡಕ್ ಬಂದ್ರು ಎಲ್ಲ ಹೆಂಡ್ರಕ್ ಒಳಗಿನ ಬಂಗಾರ ಹೋಯ್ತೋಗಿ ಮಂದಿದ್ದು. ಮಂದಿ ದೇವ್ರ ಮುಂದಿನ ದೇವ್ರ ನೋಯ್ದು ತುಡುಗ ಮಾಡುವ. ಏನ್ ಏನ್ ಚಲೋ ಆತ ಚಲೋ. ಅದಕ್ಕಾಗಿ ಸಕಲ ಅಂದ್ರೆ ಸುಂದರವಾದ ಐದು ನೋಡಿ ಅಂದ. ಹೌದೌದ. ಸಕಲ ಅಂದ್ರೆ ಚಾನ್ಸ್ ಕೊಡೋನು. ಹೌದೌದ. ಮುಂದ್ ಹೆಂಗ್ ಮಾತಾಡ್ತಾರ? ಯಾವ ವಿಷಯ ಎಲ್ಲಿಗೆ ಹಸ್ತಾರ? ಏನೇನು ಬರ್ತಾರ? ಸಿಗದಾಡ್ತಾರ? ಕುಡ್ದಾಡ್ತಾರ? ನೋಡಿ ಕಸಿಂದ ಕುದುರೆ ಗಾಡಿ ಒಟ್ಟ ರೆಡಿ. ಒಟ್ಟ ನಮ್ಮದು ಬರತ್ತೆ. ಹ್ಯಾಂಗ ಕುದುರೆ ಗಾಡಿ? ಮೊದಲು ನಾವು ಸೈಡ್ ತೆಗೆದ್ ನಿಮ್ಮನ್ನ ಕೊಡವ್ರ. ನಿಮ್ಮನ್ನ ಮುಂದೆ ಆಡ್ಸವ್ರ. ಹೊಳಿ ಸೈಡ್ ತೆಗ್ಯಾವ್ರ. ಸೈಡ್ ತೆಗ್ಯಾವ್ರ. ಹಿಂಗೈತಿ ನೋಡ. ಹೆಣ್ಣ ಅಂದ್ರ ಬಹಳ ಕೆಟ್ಟ ಐತಿ. ಒಟ್ಟ ಕೆನಕ ಬೇಡ ಹೆಣ್ಣಿನ. ಕೆನಕ್ ಹಿಂದಿನ ತಿನ್ನಕ ಬೇಡ. ಅದಕ್ಕೊಂದು ಚಾಲ ನೆನಪಕ್ಕೈತಿ. ಹೇಳ ಕೆನಕ ಬೇಡೋ ಈ ಹೆಣ್ಣ ಕೆಣಕಿದಾರ ಬಿಡದುಲ್ಲೋ ತಿನ್ನಕೋತಣ. ಅದಕ್ಕಾಗಿ ಹೆಣ್ಣ ಯಾವತ್ತು ಕೆನಕೋ ಹಂಗಿಲ್ಲ. ಅದನ್ನ ಕೆನಕೋ ಹಂಗಿಲ್ಲ. ಹೆಣ್ಣ ಯಾಕಪ್ಪ ಅಂತಂದ್ರ ಹೆಂಗ ಮಸ್ತರ ಒಂದ ಒಂಬತ್ತು ತಿಂಗಳ ಒಂಬತ್ತು ದಿವಸ ಒಂಬತ್ತು ನಿಮಿಷ ಒಂಬತ್ತು ಸೆಕೆಂಡ್ ಸೆಕೆಂಡ್ ನಿನ್ನ ಹೊತ್ತಗೊಂದು ಎತ್ತ ಅಡ್ಡಾಡಿ ಹಾಡ್ತಾಳ. ತಾಯಿ ಅಂದ್ರ ಬಾಳ ಶ್ರೇಷ್ಠ. ಬಾಳ ಶ್ರೇಷ್ಠ. ತಾಯಿ ಬಾಳ ಹೆಚ್ಚಿನ ಹಾಕಿದಾಳ. ನಿಮ್ಮ ಅಪ್ಪ ಎತ್ತರಾಗೂ ಹೆಚ್ಚಿನವಿಲ್ಲ. ಹೆಚ್ಚಿನವಿಲ್ಲ. ಮತ್ತೆ ಇದು ಹದಿನೆಂಟು ಪುರಾಣದಾಗ. ಹೌದೌದು. ತಾಯಿ ಹೆಂಗ ಹೆಚ್ಚದಾಳ ಕೇಳ. ಹೆಂಗ ಹಿಂಗ ಹೆಚ್ಚದಾಳ ಅಂತ ಹೇಳ್ತಾನೆ. ಅದನ್ನು ಹೇಳ್ತಾನಿಲ್ಲ. ಏನ್ ಹೇಳ? ಮೀಸಿ ಹೊತ್ತ ಭೂಮಿಗೆ ನೀ ಬನ್ನಿ.
ಅಂದ್ರ ಹೆಂಗ್ರಿ ಮಸ್ತರ ಅಂದ್ರ ಶ್ರೇಷ್ಠ ಅದ. ಹೌದ್ ಹೌದ.